ಟಿಕ್ ಟಿಕ್ ಟೈಮಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಕ್ವಿಕ್ ಆಗಿ ಬರುತ್ತೆ ಇನ್ಕಮ್ ಎಂಟರ್ಟೈನ್ಮೆಂಟ್ ಕೊಡೋ ಗೆ ಇನ್ಕಮ್ ಕೊಡೋ ದೊಡ್ಡ ವೇದಿಕೆ ದ ಇನ್ಫ್ಲುಯೆನ್ಸ್ ಪ್ರೋ ಇನ್ಕಮ್ ಟು ದ ಇನ್ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಕಾಮ್ಗೆ ಲಾಗಿನ್ ಆಗಿ ನಾವು ಮಂತ್ರಗಳನ್ನು ಹೇಳುವಾಗ ಅದರ ಅರ್ಥಾನುಸಂಧಾನ ನಮ್ಮಲ್ಲಿ ಇರಬೇಕು ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಸ್ಪಷ್ಟತೆ ಇರಬೇಕು ಮಂತ್ರಗಳು ಸಾಗರ ಇದರ ಅದರಲ್ಲಿ ಒಂದು ಪುಟ್ಟ ಮಂತ್ರ ಇದು ಆದರೆ ಇದರ ಶಕ್ತಿ ಮಹ ತುಂಬ ಬಹಳ ದೊಡ್ಡದು ಸ್ತ್ರೀಗಳಿಗೆ ಪ್ರತ್ಯೇಕವಾಗಿ ಕೆಲವು ಮಂತ್ರಗಳಂತಿದೆ ಪುರುಷರಿಗೆ ಪ್ರತ್ಯೇಕವಾಗಿ ಮಂತ್ರಗಳನ್ನು ಇದೇ ಮಂತ್ರಗಳು ಹೇಳಬೇಕು ಅಂತ ಮಂತ್ರ ರಾಜ ಅಂತ ವಿಷ್ಣು ಸಹಸ್ರನಾಮಕ್ಕೆ ಹೆಸರು ನಮ್ಮ ಮನಸ್ಸಿಗೆ ಅನುಭವವಾಗಿ ನಾವು ಆ ಮಂತ್ರವನ್ನು ಹೇಳಿದಾಗ ತುಂಬ ಮಹತ್ವ ಮಂತ್ರದಲ್ಲಿ ಕೂಡ ಪ್ಲುತ ಉದಾತ ಗುರು ಇದು ಸ್ವರಗಳ ಭೇದ ಇದು ಕೂಡ ಮಂತ್ರಗಳಲ್ಲಿದೆ ಮಂತ್ರಗಳನ್ನು ಹೇಳುವ ಮೂಲಕ ನಾವು ಭಗವಂತನನ್ನ ಸ್ಮರಣೆ ಮಾಡ್ದಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಹಾಗಾದ್ರೆ ನಾವು ಈಗ ದಿನನಿತ್ಯದಲ್ಲೂ ಕೂಡ ನಾವು ನಮ್ಮ ಮುಂಚೆನೆ ಹೇಳ್ದಾಗೆ ಸಾಕಷ್ಟು ಕಷ್ಟಗಳಿಂದ ನಾವು ಬಳಲ್ತಾ ಇರ್ತೀವಿ ಆದ್ರೂ ಕೂಡ ಈಗ ಕೊನೆಯದಾಗಿ ಎಲ್ಲರೂ ಕೂಡ ಮೊರೆ ಹೋಗುವಂಥದ್ದು ಭಗವಂತನಲ್ಲಿ ಸೊ ಕೈ ಚೆಲ್ಲೋದಕ್ಕಿಂತ ಮುಂಚಿತವಾಗಿ ಭಗವಂತ ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ಕೊಳ್ತಾರೆ ಸೊ ಕೆಲವರಿಗೆ ಪೂಜೆಯನ್ನು ನೀವು ಹೇಳಿದಾಗೆ ಸ್ಪಷ್ಟವಾಗಿ ಮಂತ್ರಗಳನ್ನ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರಬಹುದು ಅಥವಾ ಸಮಯದ ಅಭಾವದಿಂದ ಕೂಡ ದೇವರ ಸ್ಮರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಆಗ ಬರುವಂಥ ಈ ಒಂದು ಸರಳ ಮಂತ್ರಗಳು ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಷ್ಟದಲ್ಲಿ ಸಹಾಯಕ್ಕೆ ಬರಬಹುದಾ ಹಾಗಿದ್ರೆ ಯಾವ ರೀತಿಯಾದಂಥ ಮಂತ್ರಗಳು ನಮಗೆ ಸಿಗ್ತವೆ ಹೇಗೆ ಹೇಗಿರ ಹೇಗೆ ಹೇಳಬೇಕು ಅವುಗಳನ್ನ ಅಂತೇಳಿ ಮಂತ್ರಗಳಲ್ಲಿ ತುಂಬ ವಿಭಾಗಗಳಿದೆ ನಾನು ಹಿಂದೆ ಹೇಳಿದಂಗೆ ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಕೂಡ ಓಂಕಾರವನ್ನು ಹೇಳಕ್ಕಿಲ್ಲ ಅದು ಮಂತ್ರದ ಮೂಲ ಅಂತ ಓಂಕಾರ ನಾಭಿಯಿಂದ ಸೃಷ್ಟಿ ಆಗುತ್ತೆ ಆ ಮಂತ್ರದ ಮೂಲ ಬಾಯಿಯಲ್ಲಿ ನಾವು ಹೇಳುತ್ತೀವಿ ಅದರಿಂದ ಹೊಡೆತ ಬೀಳುವಂಥದ್ದು ಸ್ತ್ರೀಗಳಿಗೆ ಗರ್ಭಕೋಶಕ್ಕೆ ಅಂತ ಆದ್ರಿಂದ ಎಲ್ಲ ಮಂತ್ರಗಳಿಗೂ ಕೂಡ ಸ್ತ್ರೀಗಳು ಓಂಕಾರವನ್ನು ಹೇಳಕ್ಕೆ ಇಲ್ಲ ಮತ್ತೆ ಗಾಯತ್ರಿ ಮಂತ್ರವನ್ನು ಕೆಲವರು ಹೇಳುತ್ತಾರೆ ಈಗ ಅದನ್ನು ಕೂಡ ಯಾವುದು ವೇದ ತುಲ್ಯವಾಗಿರುತ್ತೆ ವೇದಗಳೇ ಆಗಿರುತ್ತೆ ಅದನ್ನು ಸ್ತ್ರೀಗಳು ಹೇಳಕ್ಕಿಲ್ಲ ಯಾವ ವೇದಗಳಾಗ್ಲಿ ರುದ್ರ ಚಮಕ ಈಗ ಇದೆಲ್ಲ ಸ್ತ್ರೀಗಳು ಪಠನ ಮಾಡ್ತಾರೆ ಅದರಿಂದ ಅವರಿಗೆ ತೊಂದರೆಗಳೇ ಆಗುತ್ತೆ ಈಗ ರುದ್ರ ಚಮಕ ಅಂತ ಎಲ್ಲ ಹೇಳಿದ್ರಿ ಆಡಿನಲ್ಲಿ ಬರುವಂತ ಮಂತ್ರಗಳು ಯಾವ್ಯಾವ ಸ್ತ್ರೀಗಳು ಯಾವ ರೀತಿಯಿಂದ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಗಾಯತ್ರಿಗಳು ಅಂತ ಇರುತ್ತವೆ ವೇದ ಭಾಗಗಳನ್ನು ಹೇಳಕ್ಕಿಲ್ಲ ಗಾಯತ್ರಿಗಳು ಈಗ ನೀವು ಹೆಚ್ಚಾಗಿ ನವಗ್ರಹ ದೇವ ದೇವಾಲಯಕ್ಕೆ ಹೋಗ್ತೀರಿ ಹೋದಾಗ ಅಲ್ಲಿ ಏನು ಹೇಳಬೇಕು ವಿಷ್ಣು ಸಹಸ್ರನ ಬಂದರೆ ಖಂಡಿತವಾಗಿ ಅದನ್ನು ಪಠನ ಮಾಡಿದ್ರೆ ತುಂಬಾ ಫಲ ನವಗ್ರಹ ದೇವಸ್ಥಾನ ನವಗ್ರಹ ದೇವಸ್ಥಾನದಲ್ಲಿ ಅಲ್ಲಿ ನವಗ್ರಹ ಇರೋದು ನೀವು ವಿಷ್ಣುವನ್ನು ಹೇಳು ಸ್ತುತಿ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಕಾರದಲ್ಲಿ ಎಲ್ಲ ಭಗವಂತ ನವಗ್ರಹ ದೇವತೆಗಳ ಅಂತರ್ಯಾಮಿಗಿರು ಅಂತರ್ಯಾಮಿ ಆಗಿರುವಂಥವನು ಲಕ್ಷ್ಮೀ ನರಸಿಂಹ ದೇವ ಅದರಿಂದ ಎಲ್ಲ ಕಡೆ ಭಗವಂತನ ಆರಾಧನೆ ಮಾಡೋದ್ರಿಂದ ಇಲ್ಲ ನಾವು ನವಗ್ರಹವನ್ನೇ ಹೇಳ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಈಗ ಸೂರ್ಯನಿಗೆ ಹೇಳಬೇಕಾದ್ರೆ ಪ್ರಭಾಕರಾಯ ವಿದ್ಮಹೆ ದಿವಾಕರಾಯ ಧೀಮಹೆ ತನ್ನ ಸೂರ್ಯ ಪ್ರಚೋದಯಾತ್ ಇದು ಸೂರ್ಯನ ಇದು ವೇದ ಮಂತ್ರಗಳಲ್ಲ ಗಾಯತ್ರಿ ಅಂತ ಹೇಳ್ತಾರೆ ಇಲ್ಲಿಯೂ ಕೂಡ ಓಂಕಾರವನ್ನು ಹೇಳದೆ ಸ್ತ್ರೀಗಳು ಇದನ್ನು ಹೇಳಿದರೆ ದೋಷವಾಗುವುದಿಲ್ಲ ಇಲ್ಲಿ ಹೀಗೆ ಒಂಬತ್ತು ಗ್ರಹಗಳೇ ಕೂಡ ಚಂದ್ರನಿಗಾಗಬೇಕಾದ್ರೆ ಅತ್ರಿಪುತ್ರಾಯ ವಿದ್ಮಹೆ ಅಮೃತೋದ್ಭವಾಯ ಧೀಮಹಿ ತನ್ನ ಸೋಮ ಪ್ರಚೋದಯಾತ್ ಇನ್ನು ಅಂಗಾರಕ ಭೂಮಿಪುತ್ರಾಯ ವಿದ್ಮಹೆ ಭಾರದ್ವಾಜಾಯ ಧೀಮಹಿ ತನ್ನ ಕುಜ ಕುಜಪ್ರಚೋದಯಾತ್ ಇದು ಅಂಗಾರಕನಿಗೆ ಅಂಗಾರಕ ಅಂತ ಹೇಳಿದ್ರೆ ಕುಜ ಗ್ರಹಕ್ಕೆ ಇನ್ನು ಕ್ರಮವಾಗಿ ಬುಧನಿಗೆ ತಾರಾಪುತ್ರಾಯ ವಿದ್ಮಹೆ ಸೋಮಪುತ್ರಾಯ ಧೀಮಹಿ ತನ್ನೋ ಪ್ರಚೋದಯಾತ್ ಹಾಗೆ ಬೃಹಸ್ಪತಿ ಬೃಹಸ್ಪತಿ ಅಂತ ಹೇಳಿದ್ರೆ ದೇವಾಚಾರ್ಯ ಅಂತ ದೇವತೆಗಳಿಗೆ ಗುರು ನಮಗೂ ಕೂಡ ಸಾಮಾನ್ಯವಾಗಿ ಗುರುಸ್ಥಾನದಲ್ಲಿ ಇರುವಂತವ್ರು ಬೃಹಸ್ಪತಿ ಆಚಾರ್ಯರು ಅವರಿಗೆ ಹೇಳಬೇಕಾದ್ರೆ ದೇವಾಚಾರ್ಯಾಯ ವಿದ್ಮಹೆ ವಾಚಸ್ಪತ್ಯಾಯ ಧೀಮಹಿ ತನ್ನೋ ಗುರುಪ್ರಚೋದಯಾತ್ ಇದನ್ನು ಎಷ್ಟು ಸತಿ ಬೇಕಾದರೂ ನೀವು ನವಗ್ರಹ ಕ್ಷೇತ್ರದಲ್ಲಿ ಹೇಳ್ತಾ ಬರಬಹುದು ಅದೇ ರೀತಿ ಗುರು ಆದಮೇಲೆ ಶುಕ್ರ ಈ ತಾರತಮ್ಯ ಜ್ಞಾನ ನಮಗಿರಬೇಕು ಶುಕ್ರ ದೈತ್ಯಾಚಾರ್ಯ ಅವರಿಗೆ ಹೆಸರೇ ದೈತ್ಯ ದೈತ್ಯರಿಗೆ ಗುರು ಶುಕ್ರಾಚಾರ್ಯರು ಅಂತ ಅದೇ ರೀತಿಯಲ್ಲಿ ಗಾಯತ್ರಿಯಲ್ಲಿ ಅದೇ ಮಂತ್ರಗಳು ಬರುತ್ತದೆ ದೈತ್ಯಾಚಾರ್ಯಾಯ ವಿದ್ಮೆಹೇ ವಿದ್ಯಾರೂಪಾಯ ಧೀಮಹಿ ತನ್ನೋ ಗುರು ಪ್ರಜೋದಯತ ಆವಾಗ ನೋಡಿ ಆ ಮಂತ್ರಗಳನ್ನು ಹೇಳಬೇಕಾದ್ರೆ ಇದರಲ್ಲಿ ಏನು ಉಲ್ಲೇಖವಾಗಿದೆ ವಿದ್ಯಾರೂಪಾಯ ಧೀಮಹಿ ಆ ಶುಕ್ರಾಚಾರ್ಯರು ವಿದ್ಯಾರೂಪದಿಂದ ಇದ್ದಾರೆ ನೋಡಿ ಮಂತ್ರದ ಜ್ಞಾನ ತಿಳ್ಕೊಂಡಾಗ ಅದನ್ನು ಹೇಳಿ ತಿಳ್ಕೊಂಡು ಹೇಳಿದಾಗ ಅದರ ಅದರಿಂದ ಉಂಟಾಗುವ ಫಲಗಳು ನಮಗೆ ಆಗುತ್ತೆ ವಿದ್ಯೆ ಇಲ್ಲದಿದ್ದವರು ಬೃಹಸ್ಪತಿಯನ್ನು ಶುಕ್ರಾಚಾರ್ಯರನ್ನು ಪ್ರಾರ್ಥನೆ ಮಾಡಿದಾಗ ಅದು ನಮಗೆ ಅವರ ಗುರುಗಳ ಅನುಗ್ರಹ ಮುಖ್ಯನ ನೋಡಿ ಸಾಮಾನ್ಯವಾಗಿ ಚಿಂತನೆ ಮಾಡಿ ನಮಗೆ ಒಳ್ಳೆ ವಿದ್ಯೆ ಬರಬೇಕು ಅಂದರೆ ನಮ್ಮ ಯಾರು ಪಾಠ ಹೇಳಿಕೊಟ್ಟಿದ್ದಾರೆ ಗುರುಗಳ ಅನುಗ್ರಹ ಬೇಕು ನಾವು ಸಾಮಾನ್ಯವಾಗಿ ಹೇಳ್ತೀವಲ್ವೋ ಅದೇ ರೀತಿ ಮೂಲಭೂತದಲ್ಲಿ ಗುರುಗಳಾದಂತಹ ಬೃಹಸ್ಪತಿ ಆಗಲಿ ಅಥವಾ ದೇವರಾಗಲಿ ಇವರ ಅನುಗ್ರಹ ಇಲ್ಲದಿದ್ದರೆ ನಮಗೇನಾದರೂ ಕೆಲಸ ಕಾರ್ಯಗಳು ನಡೆಯಕ್ಕೆ ಸಾಧ್ಯನಾ ಸಾಮಾನ್ಯವಾಗಿ ಚಿಂತನೆ ಇದು ಇದು ಶುಕ್ರಾಚಾರ್ಯರ ಹೇಳುವಂತಹ ಶುಕ್ರ ಗ್ರಹವನ್ನು ಕುರಿತು ಹೇಳುವಂಥ ಶ್ಲೋಕ ಆದರೆ ಶುಕ್ರ ಆದಮೇಲೆ ಬರುವಂಥ ಶನಿ ಇದು ಗ್ರಹಗಳಲ್ಲೇ ತುಂಬ ಅಧಿಪತಿ ಗ್ರಹಾಧಿಪತಿ ಅಂತ ಹೇಗೆ ಸೂರ್ಯ ಗ್ರಹ ಗ್ರಹದ ಅಧಿಪತಿಯೋ ಇಂದ್ರ ಅಧಿಪತಿಯೋ ಅದೇ ರೀತಿ ಶನಿಗೂ ಅಷ್ಟೇ ಪ್ರಬಲವಾದಂತಹ ಬಲ ಶಕ್ತಿ ಇದೆ ಯಾಕೆ ಶನಿ ಸೂರ್ಯ ದೇವರ ಮಗ ಆವಾಗ ನಮ್ಮ ನನ್ನ ಜಾತಕದಲ್ಲಿ ಶನಿದೋಷ ಇದೆ ಅಂತ ಹೇಳಿದ್ರೆ ತುಂಬ ಹೆದರುತ್ತಾರೆ ಶನಿ ದಶೆ ನಡೀತಾ ಇದೆ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕೆ ಇದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಯಾರೂ ಕೂಡ ನಮಗೆ ಕೆಟ್ಟದನ್ನು ಬಯಸಲ್ಲ ಮನುಷ್ಯರು ಮನುಷ್ಯರಿಗೆ ಕೆಟ್ಟದ್ದು ಬಯಸ್ತಾರ ಹೊರತು ದೇವರು ಯಾವತ್ತೂ ಕೂಡ ಇದು ನಿಶ್ಚಯ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಭಗವಂತ ಯಾವತ್ತೂ ಕೂಡ ನಾವೆಲ್ಲ ಭಗವಂತನ ಮಕ್ಕಳು ಇದ್ದಂಗೆ ಒಂದು ಮಕ್ಕಳಿಗೆ ತಾಯಿ ಅಥವಾ ತಂದೆ ಕೆಡಕು ಮಾಡ್ತಾರ ಬಯಸ್ತಾರ ಸಾಧ್ಯವೇ ಇಲ್ಲ ಮಗನಾದವನು ತಂದೆಗೆ ಕೆಡಕ್ಕೆ ಬಯಸಿದ್ರು ತಾಯಿಗೆ ಕೆಡಕ್ಕೆ ಬಯಸಿದ್ರು ಕೂಡ ತಂದೆ ತಾಯಿ ಯಾವತ್ತೂ ಬಯಸಲ್ಲ ಮೂಲ ರೂಪದಲ್ಲಿ ಭಗವಂತ ಹಾಗೆ ಎಲ್ಲ ಭಗವಂತರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ಶನಿ ಸೂರ್ಯದೇವರ ಮಗ ಶನಿದಶೆ ಬಂತು ನನಗೆ ಅಯ್ಯೋ ಇನ್ನು ನನಗೆ ಕೆಟ್ಟದಾಗತ್ತೆ ಯಾಕೆ ಕೆಟ್ಟದಾಗತ್ತೆ ನಾವು ಆ ಕಾಲದಲ್ಲಿ ಕೂಡ ದೇವರಿಗೆ ಏನೂ ಸ್ಮರಣೆ ಮಾಡುವುದಿಲ್ಲ ನಮಗೆ ಅದರಿಂದ ನಮಗೆ ಕೆಟ್ಟದಾಗ್ತದೆ ನಮ್ಮ ಪ್ರಾರಬ್ಧ ಬಲ ನಮ್ಮ ಪೂರ್ವಾರ್ಜಿತ ಕರ್ಮ ಅಂತ ಹೇಳ್ತೀವಲ್ವ ಅದು ಅನುಭವಿಸಕ್ಕೆ ಕಾಲ ನಾವೇ ತಗೊಳ್ತು ಗುಂಡಿ ತೋಡ್ತಾ ಇದ್ವಿ ಅದು ನಾವು ನಾವು ಮಾಡಿದಂತ ತಪ್ಪು ಅದು ದೇವರಿಗೆ ದೂರಬಾರ್ದು ಅಯ್ಯೋ ನನಗೆ ಶನಿ ದಶ ಆಯ್ತು ಶನಿ ನನಗೆ ಎಷ್ಟು ಕೆಟ್ಟದ್ದು ಮಾಡದ ಅಂತ ಸಾಮಾನ್ಯ ಜನರು ಹೇಳ್ತಾರೆ ಆ ಭಗವಂತ ಯಾವತ್ತೂ ತಪ್ಪು ಇದು ಮಾಡಲ್ಲ ಆ ಭಗವಂತ ಕೇಳ್ಕೊಳ್ತಾನೆ ಈ ಸಮಯದಲ್ಲಾದ್ರೂ ನೋವು ಬಂದಾಗ್ಲಾದ್ರೂ ಔಷಧಿ ತಿನ್ನು ಮಾರಾಯ ಹಾಗೆ ಹೇಳ್ತಾರಲ್ಲ ಸಾಮಾನ್ಯವಾಗಿ ಕಷ್ಟ ಬಂದಾಗ್ಲಾದ್ರೂ ನನ್ನ ಕರಿ ಆಗ್ಲೂರಮಣ ಆ ಸಮಯದಲ್ಲಾದ್ರೂ ನನ್ನ ಮಂತ್ರದ ಉಚ್ಚಾರಣೆ ಮಾಡು ನನ್ನನ್ನು ಕರಿ ನಾನು ನಿನ್ನ ಪಕ್ಕ ಬಂದು ನಿನ್ನನ್ನು ಸಹಾಯ ಮಾಡ್ತೇನೆ ನಿನ್ನ ದುಃಖವನ್ನು ದೂರಣ ಮಾಡ್ತೇನೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಸಮಾಯಾತ ಸಮಯಾತ ಏ ಮೋಕ್ಷ ಪದೇ ಚವಹ ಭಗವಂತ ಹೇಳ್ತಾ ಇರ್ತಾನೆ ಯಾರೆಲ್ಲ ಮೋಕ್ಷವನ್ನು ಕುರಿತು ಬಯಸ್ತೀರಿ ಬನ್ನಿ ನನ್ನ ಹತ್ತಿರಕ್ಕೆ ಅಂತ ನಾವು ಯಾರು ಕೂಡ ದೇವರ ಯಾರು ಹೇಳ್ತಾರೆ ನಾವು ಮಂತ್ರಗಳಿಗೆ ಶಕ್ತಿ ತುಂಬ ಇದೆ ಬಹಳವಾಗಿದೆ ಈ ರೀತಿಯಾಗಿ ಆ ಶುಕ್ರನ ಒಂದು ಮಂತ್ರವನ್ನು ಹೇಳಿದ್ವಿ ಈಗ ಶನಿಯ ಪ್ರಕೃತ ಅದು ಹೇಳ್ತಾ ಇದ್ವಿ ಅವ್ರಿಗಾಗಬೇಕಾದ್ರೆ ಸೂರ್ಯಪುತ್ರಾಯ ವಿದ್ಮಹೆ ಶನೇಶ್ಚರಾಯ ಧೀಮಹಿ ತನ್ನೋ ಮಂದ ಪ್ರಜೋದಯಾತ್ ನೋಡಿ ಆ ಮಂದ ಅಂತ ಒಂದು ಶಬ್ದವನ್ನು ಬೆಳೆಸಿದ್ದೀರಾ ನೋಡಿ ಒಂದು ಮಂತ್ ಇಷ್ಟೇ ಚಿಕ್ಕ ಮಂತ್ರ ಆ ಮಂತ್ರದಲ್ಲಿ ತಾತ್ಪರ್ಯ ಎಷ್ಟಿದೆ ಅದನ್ನು ನಾವು ತೆಗಿತಾ ಹೋಗ್ಬೇಕು ಆ ಮಂತ್ರದಲ್ಲಿ ಏನು ಹೇಳ್ತಾರೆ ಮಂದ ಮಂದಗತಿಯಿಂದ ಸಾಗುವನು ಶನಿ ಅಂತ ಒಂದು ಗ ಈಗ ಹನ್ನೆರಡು ಕೋಣೆಗಳು ರಾಶಿಗಳು ರಾಶಿಗಳು ಅಂತ ಹೇಳಿದ್ರೆ ಜಾತಕದಲ್ಲಿ ಹನ್ನೆರಡು ರಾಶಿಗಳು ಒಂದೊಂದು ರಾಶಿಗಳನ್ನು ದಾಟಬೇಕಾದ್ರೆ ಶನಿಗೆ ಎರಡೂವರೆ ವರ್ಷ ಬೇಕಂತೆ ಆವಾಗ ಎರಡೂವರೆ ವರ್ಷ ಎರಡೂವರೆ ವರ್ಷ ದಾಟಿ ದಾಟಿ ಹೋಗಬೇಕಾದ್ರೆ ಒಂದು ಹನ್ನೆರಡು ಇದು ಹೋಗಬೇಕಾದ್ರೆ ಎಷ್ಟು ದಿವಸಗಳು ಇರ್ತಾನೆ ಆವಾಗ ದೇಶ ಬಂದವರಿಗೆ ಎರಡೂವರೆ ಏಳುವರೆ ವರ್ಷ ಏಳುವರೆ ಶನಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದ್ಯಾಕೆ ಹಂಗೆ ಹೇಳ್ತಾರೆ ಇದರ ಜ್ಞಾನ ಬೇಕು ಯಾಕೆಂದ್ರೆ ನಾವು ಜನ್ಮಸ್ಥಾನ ಅಂತ ಹೇಳ್ತೀವಿ ಶನಿ ನಾವು ಇರುವಂಥ ಜಾಗದ ಹಿಂದಿನ ಭಾಗವೂ ಶನಿ ನೋಡ್ತಾನೆ ಮುಂದಿನ ಗ್ರಹ ಮುಂದಿನ ಒಂದು ಕೋಣೆಯನ್ನು ಕೂಡ ಶನಿ ನೋಡ್ತಾನೆ ಅದರಿಂದ ಏಳುವರ ಏಳುವರ ವರ್ಷಗಳ ಕಾಲ ನಮ್ಮನ್ನು ಹತೋಟಿಯಲ್ಲಿರುವಂತಹ ಶಕ್ತಿ ಆ ಶನಿದೇವರಿಗಿದೆ ಅಂತ ಆವಾಗ ನಾವು ಏನು ಮಾಡಬೇಕು ನಾವು ಹೆದರಬಾರ್ದು ವಿಶೇಷವಾಗಿ ಆ ಸಂದರ್ಭದಲ್ಲಿ ನಾನೀಗ ಹೇಳಿದಂಗೆ ಸೂರ್ಯಪುತ್ರಾಯ ವಿದ್ಮಹೆ ಶನೇಶ್ವರಾಯ ಧೀಮಹೆ ತನ್ನೋ ಮಂದ ಪ್ರಚೋದಯಾತು ಯಾರು ಭಕ್ತಿಯಿಂದ ಈ ಮಂತ್ರವನ್ನು ದೋಷದ ಸಂದರ್ಭದಲ್ಲಿ ಅಥವಾ ದಿನನಿತ್ಯವೂ ಕೂಡ ಶನಿದೋಷ ಇದ್ದಾಗ ಶನಿದಶೆ ಇದ್ದವರು ವಿಶೇಷವಾಗಿ ನೂರೆಂಟು ಬಾರಿ ಪ್ರತಿನಿತ್ಯ ಇದನ್ನು ಸ್ಮರಣೆ ಮಾಡಿದರೆ ಎಷ್ಟೋ ಅದರ ದೋಷದ ಪ್ರಮಾಣ ಕಮ್ಮಿ ಆಗ್ತಾ ಬರುತ್ತೆ ಇದು ಒಂದು ಅಂಶ ಅಂತ ಹೇಳಿದ್ರೆ ಇನ್ನೊಂದು ಎಳ್ಳಿನ ದೀಪ ಹಚ್ಚುವಂಥದ್ದು ಶನಿಗೆ ಪ್ರೀತಿಕರವಾದಂತಹ ಪದ ದ್ರವ್ಯ ಅಂತ ಹೇಳಿದ್ರೆ ಎಳ್ಳಿನ ಎಳ್ಳಿ ಆ ಎಳ್ಳಿನ ದೀಪ ಯಾಕೆ ಎಳ್ಳಿನ ದೀಪ ದೀಪನೇ ಹಚ್ಚಬೇಕು ಅಂತ ಹೇಳಿದ್ರೆ ತುಪ್ಪದ ದೀಪ ಲಕ್ಷ್ಮೀ ದೇವಿಗೆ ಹಚ್ಚುತ್ತೇವೆ ಎಳ್ಳಿನ ದೀಪ ಬಂದು ಯಾಕೆ ಶನಿದೇವರಿಗೆ ಅಂತೇಳಿದ್ರೆ ತಿಲಾಹ ಪಾಪಹರ ಶುಭ ಹಿರಿಯರು ಯಾರೂ ಕೂಡ ಸುಮ್ಮನೆ ಮಾಡಿ ಇದನ್ನು ಅಂತ ಹೇಳಿಲ್ಲ ಅದಕ್ಕೆ ಒಂದು ಸೂಚನೆಯನ್ನಿಟ್ಟು ಅದಕ್ಕೆ ಹಿಂದೆ ಒಂದು ಒಂದು ಮಾರ್ಗವನ್ನು ಇಟ್ಟಿರ್ತಾರೆ ಎಳ್ಳಿನ ದೀಪ ಹಚ್ಚಿದಾಗ ತಿಲಹ ಪಾಪರ ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಒಂದು ಶಕ್ತಿ ಇರುವಂಥದ್ದು ಭಗವಂತನ ಬೆವರಿನಿಂದ ಹುಟ್ಟಿದಂತಹ ಒಂದು ಪದಾರ್ಥವಾದಂತಹ ಎಳ್ಳಿಗೆ ಆ ಎಳ್ಳಿನ ಎಳ್ಳನ್ನ ನಾವು ದೇವರಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ದೀಪ ಹಚ್ಚುವುದು ಅಂತ ಹೇಳಿದ್ರೆ ದೇವರಿಗೆ ಕೊಡುವಂಥದ್ದು ಶನಿಗ್ರಹ ಅಂತರ್ಗತ ವಿಶೇಷವಾಗಿ ಕೂರ್ಮ ರೂಪಿ ಪರಮಾತ್ಮ ನೋಡಿ ಅದರಲ್ಲಿ ತುಂಬಾ ಚಿಂತನೆಗಳಿರುತ್ತೆ ಹೇಳ್ತೀನಿ ಆ ಭಗವಂತನಿಗೆ ಕೊಟ್ಟಾಗ ವಿಶೇಷವಾಗಿ ಅದು ಭಗವಂತನ ಸ್ವೀಕಾರ ಮಾಡ್ತಾನೆ ಅದನ್ನು ನಾವು ಕೊಟ್ಟಂಥ ನೈವೇದ್ಯಗಳಾಗೆ ಒಂದು ವೇಳೆ ನಾವು ದೇವರಿಗೆ ಕೊಡುವಂತ ನೈವೇ ನೈವೇದ್ಯಗಳು ಎಲ್ಲ ಭಗವನೇ ಭಗವಂತನೇ ತಿಂದು ಬಿಟ್ಟ ಅಂತ ಅನ್ಕೊಳ್ಳಿ ನಾವು ನೈವೇದ್ಯ ಇಡ್ತಾ ಇದ್ದೀವಾ ಇಲ್ಲ ಭಗವಂತ ಒಂದು ಅಂಶವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಮೂರು ಕಡೆಗಳಲ್ಲಿ ಇರ್ತಾನೆ ಅಂತ ಭಗವಂತ ಎಲ್ಲಿ ಇರ್ತಾನೆ ಕಲಿಯುಗದಲ್ಲಿ ಅಂತ ಹೇಳಿದ್ರೆ ಅಗ್ನಿಯಲ್ಲಿ ನಾವು ಹೋಮಿಸುವಂತಹ ಅಗ್ನಿಯಲ್ಲಿ ಅದರಲ್ಲಿ ಕ್ರವ್ಯಾದ ನಾಮನ ಅಗ್ನಿ ಅಂತ ಒಂದಿರುತ್ತೆ ಕ್ರವ್ಯ ಅಂತ ಹೇಳಿದ್ರೆ ಸ್ಮಶಾನದ ಅಗ್ನಿಗೆ ಕ್ರವ್ಯ ಅಂತ ಹೆಸರು ನೋಡಿ ಎಷ್ಟು ವ್ಯತ್ಯಾಸಗಳಿರುತ್ತವೆ ಅಂತ ಚಿಂತನೆಯಲ್ಲಿ ಆ ಅಗ್ನಿಯನ್ನು ದೂರ ಮಾಡಿ ಸಾತ್ವಿಕ ರೂಪದಲ್ಲಿರುವಂತಹ ಅಗ್ನಿಯಲ್ಲಿ ಭಗವಂತ ಇರುತ್ತಾನೆ ಹೇಗಿರ್ತಾನೆ ಅಲ್ಲಿ ಭಗವಂತನನ್ನು ಆವಾಹನೆ ಮಾಡಿ ಚಿಂತನೆ ಮಾಡಿದಾಗ ಭಗವಂತನ ಸ್ವರೂಪ ಅಲ್ಲಿ ಅಧಿಷ್ಠಾನವಾಗುತ್ತೆ ಅಂತ ಅಂತಹ ಅಗ್ನಿಯಲ್ಲಿ ನಾವು ಭಗವಂತನ ಹೆಸರಿನಿಂದ ಆಹುತಿ ಕೊಟ್ಟಾಗ ಅಗ್ನಿದೇವರು ಅದನ್ನು ಸ್ವೀಕಾರ ಮಾಡಿಕೊಂಡು ತಾನು ಸ್ವೀಕಾರ ಮಾಡಿಕೊಂಡು ಯಾವ ದೇವರ ಉದ್ದೇಶವಾಗಿ ನಾವು ಆಹುತಿಗಳನ್ನು ಕೊಡುತ್ತೇವೋ ಅಂತಹ ಭಗವಂತನಿಗೆ ಅದನ್ನು ತಲುಪಿಸುತ್ತಾನೆ ಎಷ್ಟು ಶಕ್ತಿ ಇದೆ ನೋಡಿ ಇದು ಹಿಂದಿನ ಋಷಿಗಳು ಕಂಡಂತಹ ಇದು ನೀವು ಇದನ್ನು ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅಗ್ನಿ ವೈ ದೇವಾಹ ನೋಡಿ ಅದಕ್ಕೊಂದು ಪ್ರಮಾಣ ಕೊಟ್ಟಿದ್ದಾರೆ ಯಾರು ಸುಮ್ಮನೆ ಹೇಳಿಲ್ಲ ದೇವತೆಗಳಿಗೆ ಮುಖ ಯಾವುದು ಅಗ್ನಿ ಅದರಿಂದ ಅಗ್ನಿಯಲ್ಲಿ ಹೋಮಿಸಿ ಬೇರೆ ಎಲ್ಲಿ ಹೋಮ ಮಾಡಬೇಡಿ ಅಗ್ನಿಯಲ್ಲೇ ಕೊಡಿ ಅದು ದೇವರಿಗೆ ಸೇರುತ್ತೆ ಇನ್ನೊಂದು ವಿಪ್ರೋಚಿಷ್ಟಂ ಬ್ರಾಹ್ಮಣರಲ್ಲಿ ಭಗವಂತ ಇರುತ್ತಾನೆ ನೀವು ದೊಡ್ಡ ಮನೆಯನ್ನು ಕಟ್ಟಿದ್ರಿ ದೊಡ್ಡ ಹೋಮಗಳನ್ನು ಮಾಡಿದ್ರಿ ಅಲ್ಲಿ ಒಂದು ಹತ್ತು ಜನಕ್ಕೂ ಅನ್ನದಾನ ಮಾಡದಿದ್ದರೆ ಆ ಮನೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಅದರ ಅರ್ಥ ಏನು ವಿಪ್ರರಲ್ಲಿ ಬ್ರಾಹ್ಮಣನನ್ನು ಕಾಣಬೇಕು ಬ್ರಾಹ್ಮಣರಲ್ಲಿ ಭಗವಂತನನ್ನು ಕಾಣಬೇಕು ವಿಪ್ರರು ಅಂತೇಳಿದ್ರೆ ಬ್ರಾಹ್ಮಣರು ಆ ಬ್ರಾಹ್ಮಣರಲ್ಲಿ ದೇವರನ್ನು ಕಾಣಬೇಕು ಬ್ರಾಹ್ಮಣರು ವಿಶೇಷವಾಗಿ ಭೋಜನ ಅಂತೆ ಅದೇ ರೀತಿ ಪೂಜಾ ಅಂತೆ ಯಾನಿ ಭಾಷಂತಿ ತಾನಿ ಮನ್ಯಂತಿ ದೇವತಾ ಅಂತ ಒಂದು ಒಳ್ಳೆಯ ಮನಸ್ಸಲ್ಲಿ ತೃಪ್ತರಾದಂತಹ ಬ್ರಾಹ್ಮಣರು ಏನು ಆಶೀರ್ವಾದ ಮಾಡ್ತಾರೆ ಅದು ಸತ್ಯವಾಗಿ ನಡೆಯುತ್ತೆ ದೇವರೇ ಅನುಗ್ರಹ ಮಾಡಿದಂಗೆ ಅಷ್ಟು ಶಕ್ತಿಗಳಿದೆ ಅದನ್ನು ಯಾವುದೇ ಒಂದು ಶಕ್ತಿಯಾಗಲಿ ಅದನ್ನು ಅರಿತು ನಾವು ತಿಳಿದುಕೊಂಡು ಮಾಡಿದಾಗ ಪೂರ್ಣವಾದಂಥ ಫಲಪ್ರಾಪ್ತಿ ಆಗುತ್ತೆ ಈ ರೀತಿಯಾಗಿ ಶನಿ ದಶೆಯಲ್ಲಿ ನಡೀತಾ ಇರುವ ಇರಬೇಕಾದ್ರೆ ಯಾರು ಭಗವಂತನನ್ನು ನಡೀತಾ ಇದೆ ಅಂತ ಹೆದರೋ ಅವಶ್ಯಕತೆ ಇಲ್ಲ ಈ ಮಂತ್ರಗಳನ್ನು ಸೂರ್ಯಪುತ್ರಾಯ ವಿದ್ಮಹೆ ಶನೇಶ್ಚರಾಯ ಧೀಮಹಿ ತನ್ನೋ ಮಂದ ಪ್ರಜೋದಯ ಈ ಗಾಯತ್ರಿ ಮಂತ್ರವನ್ನು ಹೆಚ್ಚು ನೂರೆಂಟು ಅಥವಾ ಸಮಯ ಸಿಕ್ಕಿದಾಗ ಜಪಮಾಲೆ ಅಂತ ಸಿಗುತ್ತೆ ಆ ಜಪಮಾಲೆಯನ್ನು ಇಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಮಾಡಿ ಭಗವಂತನಿಗೆ ಎಲ್ಲ ಆದಮೇಲೆ ಕೃಷ್ಣಾರ್ಪಣ ರೂಪದಲ್ಲಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಅದರ ಫಲವನ್ನು ಭಗವಂತ ನಮಗೆ ಅನುಗ್ರಹಿಸ್ತಾನೆ ಈ ರೀತಿಯಾಗಿ ಯಾರು ಕೂಡ ಪ್ರಪಂಚದಲ್ಲಿ ಶನಿದಶೆ ಅಂತ ಇದ್ದಾಗ ಹೆದರುವಂಥ ಅವಶ್ಯಕತೆ ಇಲ್ಲ ನವಗ್ರಹ ದೇವಾಲಯಕ್ಕೆ ಹೋಗುವಂಥದ್ದು ಇದೆಲ್ಲ ನಾವು ದಿನನಿತ್ಯ ನಮಗೆ ನಾವು ಮಾಡಿದಾಗ ಅದರಿಂದ ನಮಗೆ ಒಳ್ಳೆಯ ಉತ್ತರೋತ್ತರ ಅಭಿವೃದ್ಧಿಯ ನಮಗೆ ಭಗವಂತ ಅನುಗ್ರಹಿಸ್ತಾನೆ ಏನು ಕೂಡ ಕೆಡಕು ಮಾಡಲ್ಲ ಅದೇ ರೀತಿ ಅಷ್ಟು ಶಕ್ತಿ ಭಗವಂತ ನಮಗೆ ಕೆಟ್ಟದ್ದು ಮಾಡೋಕ್ಕೆ ನಾವೇ ಕಾರಣ ಆದರೆ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣ ಮನಸ್ಸು ಗಟ್ಟಿ ಇರಬೇಕು ನಾವು ಯಾವ ಸಂದರ್ಭದಲ್ಲಿ ಕೂಡ ದೇವರನ್ನು ಬಿಡಲ್ಲ ಇದೊಂದು ದೃಢವಾದಂಥ ನಿರ್ಧಾರ ಇದ್ದರೆ ನಮಗೆ ಒಳ್ಳೇದಾಗುತ್ತೆ ಇನ್ನು ಶನಿದಾಯಿತು ಇನ್ನು ರಾಹು ರಾಹು ಸಮಸ್ಯೆಗಳು ಜಾಸ್ತಿ ಒಂದು ವೇಳೆ ರಾಹು ಶ ರಾಹು ದಶೆ ನಡೀತಾ ಇದ್ದರೆ ಏನಾಗುತ್ತೆ ಒಂದೊಂದು ಗ್ರಹಗಳಿಂದ ನಮಗೆ ತೊಂದರೆಗಳು ಹೇಗಾಗುತ್ತೆ ಅಂತ ಹೇಳಿದ್ರೆ ರಾಹು ಅಂತ ಹೇಳಿದ್ರೆ ಸರ್ಪ ಆ ಸರ್ಪದಿಂದ ಉಂಟಾಗುವಂಥ ತೊಂದರೆಗಳು ದೇಹಕ್ಕೆ ನೇರವಾಗಿ ದೇಹಕ್ಕೆ ಆರೋಗ್ಯ ಸರಿ ಇದು ಜನಗಳಲ್ಲಿ ನೀವು ಹೇಳಿದ್ರಿ ತುಂಬ ಕಾಯಿ ಕಾಯಿಲೆಗಳು ಬರುತ್ತೆ ಇದರಿಂದ ಮಂತ್ರದಿಂದ ಏನು ಸರಿ ಆಗುತ್ತೆ ಅಂತ ಹೇಳಿದ್ರೆ ಮಂತ್ರದ ಪಠನೆಯಿಂದನೇ ಸರಿಯಾಗೋದು ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ರಾಹು ಅವನು ದೇವತೆ ಅವನು ದೇಹದ ಅರ್ಧ ಹೊಟ್ಟೆಯಿಂದ ಕೆಳಗಡೆ ಭಾಗಕ್ಕೆ ಏನಾದರೂ ನೋವು ಕೊಡುವ ಅಥವಾ ತೊಂದರೆಗಳು ಉಂಟು ಮಾಡ್ತಾನೆ ಆದ್ದರಿಂದ ಇದೆಲ್ಲ ಹೋಗಬೇಕಾದ್ರೆ ದೇವರನ್ನೇ ನಾವು ಕೈ ಮುಗಿಬೇಕು ಬೇರೆ ಯಾರು ಇದನ್ನು ನಾವು ಕ ಏನಾದರೂ ರೋಗ ಬಂದಾಗ ಹೋಗೋದು ಯಾರ ಹತ್ರ ವೈದ್ಯನ ಹತ್ರ ಅದೇ ರೀತಿ ವೈದ್ಯನಿಂದಲೂ ಕೂಡ ಆಗದಿದ್ದರೆ ವೈದ್ಯ ಏನು ಹೇಳ್ತಾನೆ ನೀವು ದೇವರಿಗೆ ಮರೋಗ್ಯ ದೇವರೇ ಕಾಪಾಡಬೇಕು ಒಬ್ಬ ಜ್ಞಾನಿಯಾದಂಥ ವೈದ್ಯನು ಹೇಳುವಂಥ ಮಾತು ಏನು ದೇವರೇ ನಿಮ್ಮನ್ನು ಕಾಪಾಡಲಿ ಅಂತ ಆವಾಗ ನಮಗೆ ಯಾಕೆ ಆ ಜ್ಞಾನ ಇಲ್ಲ ನಮಗೆ ನಾವು ಮಂತ್ರವನ್ನು ಹೇಳಬೇಕು ನಮ್ಮ ಹತ್ರ ಹೇಳುವಂತ ಶಕ್ತಿ ಇರುತ್ತೆ ತಿಳ್ಕೊಳುವಂತ ಸಾಮರ್ಥ್ಯ ಇರುತ್ತೆ ನಾವು ಯಾಕೆ ಅದರಲ್ಲಿ ಪ್ರವೃತ್ತಿ ಆಗುದಿಲ್ಲ ಅದು ರಾಹುಗಾಗಬೇಕಾದ್ರೆ ಸೈಮಿಕೆಯಾಯ ವಿದ್ಮಹೆ ತಮೋಮಯಾಯ ಧೀಮಹೆ ತನ್ನೋ ರಾಹು ಪ್ರಜೋದಯಾತ ಎಲ್ಲದಕ್ಕೂ ಮಂತ್ರಗಳನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಹೇಳ್ಬೋದು ಅದೇ ರೀತಿ ನಾವು ಈಗ ಯಾರು ಅಧಿಕಾರಿಗಳು ಅವರು ಅವರಿಗೆ ಬೇರೆನೇ ವೇದ ಮಂತ್ರಗಳಿದೆ ಈಗ ನವಗ್ರಹಗಳಲ್ಲಿ ಬರೀ ನಾನು ಗಾಯತ್ರಿ ಮಂತ್ರವನ್ನಷ್ಟೇ ನಾನು ಉಚ್ಚಾರಣೆ ಮಾಡ್ತಾಯಿದ್ದೀನಿ ಇದೇ ರೀತಿ ಎಲ್ಲ ದೇವತೆಗಳು ಕೂಡ ಮಾಮೂಲಿ ಸಾಮಾನ್ಯವಾದಂತಹ ರೀತಿಯಲ್ಲಿ ಇರುವಂಥ ಮಂತ್ರಗಳು ಅದು ಮತ್ತು ವೇದ ತುಲ್ಯವಾದಂತಹ ಮ ವೇದಗಳೇ ವೇದಗಳು ಕೂಡ ಭಗವಂತನನ್ನು ಹೇಳುತ್ತಾ ಇದೆ ಆ ವೇದಗಳು ಕೂಡ ನಾವು ಹೇಳುವಂಥದ್ದು ಆದರೆ ವೇದಗಳು ಹೆಣ್ಣು ಮಕ್ಕಳೇ ಹೇಳೋಕ್ಕಿಲ್ಲ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ಈ ಗಾಯತ್ರಿ ಮಂತ್ರವನ್ನು ಋಷಿಮುನಿಗಳು ಕಂಡುಹಿಡಿದ್ದಾರೆ ಕೊನೆಯದಾಗಿ ಶು ಕೇತು ಕೇತುಗ್ರಸ್ತ ಆಗಿದ್ರು ಕೂಡ ಕೇತು ನೀಚನಾಗಿದ್ರು ಕೂಡ ಸಂಪತ್ತು ಬರುವುದಿಲ್ಲ ಅಂತ ಎಲ್ಲರೂ ಸಂಪತ್ತು ಯಾರಾದರೂ ಬೇಡ ಅಂತ ಹೇಳ್ತಾರ ಶುಕ್ರನು ಸಂಪತ್ತಿಗೆ ಅಧಿಪತಿ ಕೇತು ಕೂಡ ಸಂಪತ್ತನ್ನು ನೆಮ್ಮದಿಯನ್ನು ಜೀವನದಲ್ಲಿ ಕೊಡುವನು ಕೇತು ಕೂಡ ಒಳ್ಳೆ ಬುದ್ಧಿವಂತಿಕೆ ಗ್ರಸ್ತ ಆಗಬಾರ್ದು ಅಂತ ಹೇಳ್ತಾರೆ ಜಾತಕದಲ್ಲಿ ಅದಕ್ಕೂ ಕೂಡ ಕೇತು ಯಾರು ಬ್ರಹ್ಮದೇವರ ಮಗ ನೋಡಿ ನಮಗೆ ಎಷ್ಟೋ ಜ್ಞಾನಗಳು ಅರ್ಧದಷ್ಟು ಜ್ಞಾನಗಳು ಮಂತ್ರಗಳೇ ಕೊಡುತ್ತವೆ ಬ್ರಹ್ಮಪುತ್ರಾಯ ವಿದ್ಮಹೆ ವಿಕೃತಾಸ್ಯಾಯ ಧೀಮಹೆ ತನ್ನ ಕೇತು ಪ್ರಜೋದಯಾತ ಕೇತುವು ಕೂಡ ಬ್ರಹ್ಮ ದೇವರ ಮಗನಾದಿಂದ ಬಹಳವಾದಂಥ ಶಕ್ತಿ ಇದೆ ನಮ್ಗೆ ಗೊತ್ತಾ ಕೇತು ಯಾರು ನವಗ್ರಹದಲ್ಲಿ ಒಬ್ಬರು ಅಷ್ಟೇ ನಾವು ತಿಳಿದಿರ್ತೀವಿ ಬ್ರಹ್ಮದೇವರ ಮಗ ಬ್ರಹ್ಮದೇವರಿಗೆ ಎಷ್ಟು ಶಕ್ತಿ ಇದೆ ಬ್ರಹ್ಮದೇವರ ವರ ಸಿಕ್ಕಿದ ಸಿಕ್ಕಿದ್ರೆ ಬ್ರಹ್ಮಾದಿ ದೇವತೆಗಳಿಂದ ಬ್ರಹ್ಮದೇವರು ವಾಯುದೇವರ ಕಕ್ಷೆಯಲ್ಲಿ ಒಂದೇ ಸಮಾನತೆಯಿಂದ ಭಗವಂತ ಮುಗಿದ ಮೇಲೆ ಎರಡನೇ ಸ್ಥಾನ ಬ್ರಹ್ಮ ಲಕ್ಷ್ಮಿಗೆ ಲಕ್ಷ್ಮಿ ಆದ ಮೂರನೇ ಸ್ಥಾನ ಬ್ರಹ್ಮ ಬ್ರಹ್ಮವಾಯು ಗರುಡೆ ಬ್ರಹ್ಮವಾಯುಗಳಿಗೆ ಅವು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥ ಬ್ರಹ್ಮದೇವರ ಮಗನಿಗೆ ಮಗನಾದಂಥ ಕೇತುವಿಗೆ ಎಷ್ಟು ಶಕ್ತಿ ಇರಬೇಡ ಆ ಮಂತ್ರವನ್ನು ನಾವು ಉಚ್ ನಾನು ಹೇಳೋದಿಷ್ಟ ಎಲ್ಲರಿಗೂ ಒಂದು ಆ ಮಂತ್ರಗಳನ್ನು ನಾನು ಈಗ ಎಷ್ಟೇ ಹೇಳಿದ್ದೀನಿ ಅದರಲ್ಲಿ ಆ ಗಾಯತ್ರಿ ಮಂತ್ರಗಳನ್ನು ಮಾತ್ರ ಪ್ರತ್ಯೇಕ ಮಾಡಿ ದಿನನಿತ್ಯ ಆ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡುವಾಗ ಅನೇಕ ಇದು ನಾನು ಬರೀ ನವಗ್ರಹಗಳಂತ ಹೇಳ್ತಾ ಇದ್ದೀನಿ ಎಲ್ಲ ದೇವರಿಗಳು ಕೂಡ ಈಗ ಒಳ್ಳೆ ವಿದ್ಯಾಭ್ಯಾಸ ನಮಗೆ ಬರಬೇಕು ಅಂತ ಹೇಳಿದ್ರೆ రూపి చింతన వేదవ్యసరూపరమా అంత నోడి విజ్ఞాన రోచి పరిపూరితాంతర కోశం హరితోపలాభం తర్కాభయేతం విధి సర్వపూర్వం గీర్వాణ విజ్ఞానం ఆనతోస్మి ఇది వేదవ్యస దేవర ధ్యాన శ్లోక నోడి ఎష్టు ఆ శ్లోక శ్లోకే ನಮಗೆ ಉಂಟಾಗುವಂತ ವೈಬ್ರೇಷನ್ ಪ್ರಶ್ನೆ ಒಳ್ಳೇದು ಎಲ್ಲರೂ ಹೇಳಕ್ಕಿಲ್ಲ ಯಾರು ಮುಂಜಿಯನ್ನ ಮಾಡಿರ್ತಾರೆ ಉಪನಯನ ವಾದವರು ಗುರುಗಳಿಂದ ಉಪದೇಶ ಪಡೆದುಕೊಂಡು ಈ ಮಂತ್ರಗಳನ್ನು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಮಂತ್ರಗಳು ಕೆಲವಿದೆ ಅದೆಲ್ಲ ಪ್ರಬಲವಾದಂತ ಶೀಘ್ರವಾಗಿ ಫಲವನ್ನು ಕೊಡುವಂತದ್ದು ಮತ್ತೆ ಇದರಲ್ಲಿ ಸ್ವಲ್ಪ ನಮಗೆ ಹೆಚ್ಚು ಮಡಿಮೈಲಿಕೆ ವಿಚಾರಕ್ಕೆ ಹೆಚ್ಚು ಇದರಲ್ಲಿ ನೋಡ್ತೀವಿ ಯಾಕೆಂದೇಳಿದ್ರೆ ಅದು ಬೇ ಭಗವಂತನ ಮೂಲ ಮಂತ್ರಗಳಿದಲ್ಲ ಕೆಲವು ಮೂಲ ಮಂತ್ರಗಳನ್ನು ಸ್ತ್ರೀಗಳು ಹೇಳಬಾರ್ದು ಮಕ್ಕಳಾದವರು ಅಧಿಕಾರಿಗಳು ಹೇಳ್ಬೋದು ವೇದವ್ಯಾಸ ಇಲ್ಲ ಬೇಡ ನನಗೆ ನೋಡಿ ಇದು ಯಾಕೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರೆ ವೇದವ್ಯಾಸ ದೇವರು ವಿದ್ಯೆಗೆ ಅಧಿಪತಿ ಮಕ್ಕಳಿಗೊಳ್ಳೆ ವಿದ್ಯಾಭ್ಯಾಸ ಬರಬೇಕು ಅಂತ ಹೇಳಿದ್ರೆ ವೇದವ್ಯಾಸಾಯ ನಮಃ ಇಷ್ಟೇ ಹೇಳಿ ಅಭಿಮಂತ್ರಣೆ ಅಂತ ಹೇಳಿದ್ರಿ ಈಗ ಒಂದು ಬೆಳ್ಳಿ ಲೋಟದಲ್ಲಿ ನೀರನ್ನ ಹಾಕಿ ಮೇಲೆ ಹೇಗೆ ಅದನ್ನ ಮಾಡೋದು ಆ ವಿಧಾನ ಯಾವ ರೀತಿಯಾಗಿರುತ್ತೆ ಎಷ್ಟು ಮಾಡಬೇಕು ಯಾವಾಗ ಮಾಡುವಂತ ಸಂತ್ರಗಳಿರುತ್ತೆ ಈಗ ಪ್ರತಿನಿತ್ಯ ನಮಗೆ ಮಾಡುವಂತ ಸಮಯ ಇದ್ರೆ ಖಂಡಿತ ಪ್ರತಿನಿತ್ಯ ಅದನ್ನು ಮಾಡಬಹುದು ಅದನ್ನ ಆ ಜಲವನ್ನ ಭಗವಂತನ ಕೋಣೆಯಲ್ಲಿ ಇಡಬೇಕು ಇರಬಾರದು ಶುದ್ಧಿಯಾಗಿ ಸ್ನಾನ ಮಾಡಿ ಶುದ್ಧವಾಗಿ ಬಂದು ಭಗವಂತನ ಕೋಣೆಯಲ್ಲಿ ನಿಂತು ಅಥವಾ ಕುಳಿತು ಪೂರ್ವ ಅಥವಾ ಉತ್ತರಕ್ಕೆ ಅಭಿಮುಖ ದಕ್ಷಿಣಕ್ಕೆ ತಿರುಗಬಾರ್ದು ನೋಡಿ ಇದರಲ್ಲೆಲ್ಲ ವಿಚಾರಗಳಿದೆ ಹಂಗೆ ಮಾಡಬೇಕು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಕೂತ್ಕೊಂಡು ದೇವರ ಚಿಂತನೆ ನಮ್ಮ ಮನಸ್ಸಲ್ಲಿ ಇರಬೇಕು ನೋಡಿ ಮಂತ್ರಗಳು ಅಂತ ಹೇಳಿದ್ರೆ ನಾನು ಎಲ್ಲ ಫಲಗಳು ಮಂತ್ರಗಳಿಂದ ಸಿದ್ಧಿ ಅಂತ ಹೇಳಿದ್ರೆ ಹೇಳಿದೆ ಆದರೆ ಮಂತ್ರಗಳನ್ನ ನೀವು ಕೆಲವು ಮಂತ್ರಗಳು ಉಪದೇಶ ತಗೋಬೇಕಾಗತ್ತೆ ಯಾರು ಅದ ಅಧಿಕಾರಿಗಳು ಇರ್ತಾರೆ ಅದು ಗುರುಪದೇಶ ಅಂತ ಈ ಮಂತ್ರಕ್ಕೆ ಉಪದೇಶ ಆಗುತ್ತೆ ಅಲ್ವಾ ವೇದವ್ಯಾಸಾಯ ನಮಃ ಇಲ್ಲಿ ನೀವು ಮೂಲ ಮಂತ್ರಗಳಲ್ಲಿ ಇನ್ನೂ ಓಂಕಾರ ಎಲ್ಲ ಸೇರ್ ಸೇರಿಸಬೇಕಾಗತ್ತೆ ಅದು ಸ್ತ್ರೀಗಳು ಹೇಳಬಾರ್ದಾದ್ರಿಂದ ವೇದವ್ಯಾಸ ಭಗವಂತನ ಚಿಂತನೆ ಮಾತ್ರ ಇಲ್ಲಿ ನಡೀತಾ ಇದರಿಂದ ಅದರಿಂದ ಉಪದೇಶದ ಅವಶ್ಯಕತೆ ಇಲ್ಲ ಭಗವಂತನ ಚಿಂತನೆ ನಮ್ಮ ಮನಸ್ಸಲ್ಲಿ ಇದ್ರೆ ಸಾಕಾಗುತ್ತೆ ಆದರೆ ಮೂಲ ಮಂತ್ರಗಳನ್ನು ಜಪಿಸುವಾಗ ನಿತ್ಯವಾಗಿಯೂ ಗುರುಪದೇಶ ಆಗಲೇಬೇಕು ಅದು ಹೇಗೆ ಗುರುಪದೇಶದಲ್ಲಿ ಕೂಡ ಸಾಮಾನ್ಯ ವ್ಯತಿರಿಕ್ತ ಬೇರೆ ಬೇರೆ ಚಿನ್ನ ರೀತಿಯಲ್ಲಿದೆ ಒಂದು ಹೇಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗುರುಗಳ ಹತ್ರ ಹೋಗಿ ನನಗೆ ಈ ಮಂತ್ರದ ಉಪದೇಶ ಕೊಡಿ ಅಂತ ಇನ್ನು ತುಂಬ ಮಡಿಯಲ್ಲಿ ಹೋಗೋದು ಅಂತ ಹೇಳಿದ್ರೆ ಗುರುಗಳ ಹತ್ರ ನಾವೇ ಮೊದಲು ನನ್ನ ದಿನನಿತ್ಯದ ಸ್ನಾನ ಸಂಧ್ಯಾ ವಂದನೆ ಪೂಜೆ ಇದೆಲ್ಲ ಮುಗಿಸಿ ಆ ಒಂದು ಆಚರಣೆಯಲ್ಲಿ ಆ ಒಂದು ಮಡಿಯಲ್ಲಿ ಭಗವ ಆ ಗುರುಗಳ ಹತ್ರ ಸನ್ನಿಧಾನಕ್ಕೆ ಹೋಗಬೇಕಂತೆ ಆ ಗುರುಗಳ ಹತ್ರ ಪಡೆದುಕೊಂಡು ಮಂತ್ರವನ್ನು ಪಡೆದುಕೊಂಡು ದಿನನಿತ್ಯ ನೂರೆಂಟು ಬಾರಿ ಮಂತ್ರವನ್ನು ಹೇಳಿದಾಗ ಅದರ ಸಿದ್ಧಿ ಆಗುತ್ತೆ ಅಂತ ನೀವು ಕೂಡ ನಾನು ಹಿಂದೆ ಹೇಳಿದೆ ಸಾಮಾನ್ಯವಾದ ತಮ್ಮ ಮಕ್ಕಳಿಗೆ ಕೆಲವರಿಗೆ ಬುದ್ಧಿಯ ಕೊರತೆ ಎಲ್ಲ ಭಗವಂತ ಎಲ್ಲ ಜೀವರಾಶಿಗಳು ಒಂದೇ ರೀತಿ ಬದ್ ಬುದ್ಧಿ ಕೊಡಲ್ಲ ಆದರೆ ಬುದ್ಧಿ ಇಲ್ಲದೆ ಯಾರನ್ನೂ ಪ್ರಪಂಚಕ್ಕೆ ಭಗವಂತ ಕಳುಹಿಸೋದಿಲ್ಲ ಆದರೆ ಬು ಬುದ್ಧಿ ಎಲ್ಲಿಯೂ ಇರುತ್ತೆ ಅದನ್ನು ತೆಗೆಯುವಂತಹ ಶಕ್ತಿ ಇರುವಂಥದ್ದು ಮಂತ್ರಗಳಿಗೆ ಆದ್ದರಿಂದ ಆ ನೀರನ್ನು ಆ ಮಗು ಕೂಡಿಸಿದಾಗ ನೀವು ಸಾಮಾನ್ಯವಾಗಿ ಚಿಂತನೆ ಮಾಡಿ ನಾವು ಒಂದು ಸಾಮಾನ್ಯ ಜಲವನ್ನು ಕುಡಿಯೋದು ಕೂಡ ಮತ್ತೆ ಇಷ್ಟು ದೇವರ ಸನ್ನಿಧಾನ ಇರುವಂಥ ಆ ನೀರನ್ನು ಕುಡಿಯೋಕ್ಕೂ ವ್ಯತ್ಯಾಸ ಇದ್ದಿರುತ್ತೆ ಯಾಕೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ಲಿರುವಂಥ ತೀರ್ಥವನ್ನು ಯಾಕೆ ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡ್ತೀವಿ ರೀ ಹೇಳಿದ್ರೆ ಅಲ್ಲಿ ಅದು ದೇವರಿಗೆ ಬಿದ್ದ ನೀರು ಅಂಶ ಅಷ್ಟೇ ಅಲ್ವಾ ದೇವರಿಗೆ ಬಿದ್ದ ನೀರು ಏನಾಗುತ್ತೆ ಅದು ತೀರ್ಥವಾಗುತ್ತೆ ನೀರಲ್ಲ ಅದೇ ರೀತಿ ನೀವು ಭಕ್ತಿಯಿಂದ ನೋಡಿ ಭಕ್ತಿಯ ತುಷ್ಯತಿ ಕೇಶವ ನೀವೊಂದು ಸಾಮಾನ್ಯ ಜನರು ಯಾರೇ ಆಗಲಿ ಒಂದು ಸಾಮಾನ್ಯ ಜನ ಆಗಲಿ ಅವರು ಭಕ್ತಿಯಿಂದ ನಾರಾಯಣ ಕರೆದ್ರೆ ಭಗವಂತನಿಗೆ ಯಾರೂ ಕೂಡ ವ್ಯತ್ಯಾಸ ಅಲ್ಲ ನಾನು ಶ್ರೀಮಂತನೊಂದೇ ಒಂದೇ ಒಂದೇ ದೇವರಿಗೆ ನಮ್ಮಲ್ಲಿ ವ್ಯತ್ಯಾಸ ನಮ್ಮಲ್ಲಿ ನಮ್ಮಂಥ ಜನರಿಗೆ ಆದರೂ ಯಾರು ದೇವರನ್ನು ಭಕ್ತಿಯಿಂದ ಕರೀತಾರೆ ಭಕ್ತಿಯಿಂದ ಭಗವಂತ ತುಷ್ಟನಾಗ್ತಾನೆ ಮತ್ತೆ ನೀವು ಮಾಡುವಂಥ ಕೆಲಸದಲ್ಲಿ ಈಗ ನೀವು ಕೇಳಿದ್ರಿ ವಿದ್ಯಾಭ್ಯಾಸ ಬರುತ್ತಾ ಅಂತ ಹೇಳಿದ್ರೆ ಪ್ರಶ್ನೆ ಮಾಡೋಕ್ಕಿಲ್ಲ ವಿಶ್ವಾಸ ಫಲದಾಯಕ ಅದರಲ್ಲಿ ನಿಮಗೆ ದೃಢವಾದಂಥ ನಂಬಿಕೆ ಇದ್ದೇ ನೀವು ಮಾಡ್ತಾ ಇದ್ದೀರಿ ಆ ವಿಶ್ವಾಸ ನಿಮಗೆ ಫಲವನ್ನು ಕೊಟ್ಟೆ ಕೊಡುತ್ತೆ ಅಲ್ಲ ಇಲ್ಲಿ ಒಂದು ಇನ್ನೊಂದು ವಿಷಯನ ಹೇಳಬೇಕು ಈಗ ಮಕ್ಳು ಹೇಗೆ ನಾನು ಮಂತ್ರವನ್ನ ಹೇಳ್ತೀನಿ ಸೊ ಓದೋದು ಬೇಡ ಅಂತಾನೂ ಇರ್ತಾರೆ ಸೊ ಹಾಗಾಗಿ ಈ ಮಂತ್ರಗಳು ನಮಗೆ ಒಂದು ಸಹಾಯಕ್ಕೆ ಬರುತ್ತೆ ಅಷ್ಟೇ ಹೊರತಾಗಿ ನಾವು ಸಂಪೂರ್ಣವಾಗಿ ಸುಮ್ಮನೆ ಮನೇಲಿ ಕೂರೋ ಹಾಗಿಲ್ಲ ಅಂತ ಹೇಳಿ ನೋಡಿ ನಾವು ಸ್ವ ಪ್ರಯತ್ನವೂ ಇರಬೇಕು ಈ ಕಡೆ ಫಲಕ್ಕಾಗಿ ನಾವು ದೇವರ ಆರಾಧನೆ ಕೂಡ ಮಾಡಬೇಕು ಅಂತ ನೀವು ನೀವು ಹೇಳಿದ ಪ್ರಶ್ನೆ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ರಯತ್ನದಿಂದ ಮಾತ್ರ ಫಲ ಫಲ ಸಿಗೋದು ನಾನು ಹೇಳಿದ್ದು ವೇದವ್ಯಾಸ ಮಂತ್ರವನ್ನು ಹೇಳಿದ ತಕ್ಷಣ ಅವನು ಏನು ಬ್ರಿಲಿಯಂಟ್ ಪೂರ್ತಿ ಬ್ರಿಲಿಯಂಟ್ ಆಗ್ತಾನೆ ಅಲ್ಲ ನೀವು ಹೇಳುವ ಪ್ರಕಾರ ಓದಕ್ಕೆ ನಮಗೆ ಒಂದು ಬುದ್ಧಿ ತೋರ್ಬೇಕಲ್ವಾ ಈಗ ನಾನು ಓದಬೇಕು ಕೆಲವರಿಗೆ ಆ ಮಕ್ಕಳಿಗೆ ಅದೇ ಇರಲ್ಲ ನಾನು ಓದಲ್ಲ ಹಠ ಹಠ ಅಂತ ಹಠವನ್ನು ಹೋಗಲಾ ಹೋಗಲಾಡಿಸುವಂತ ಶಕ್ತಿ ಈ ಮಂತ್ರಕ್ಕಿದೆ ಓದಕ್ಕೆ ಪ್ರೇರಣೆ ಬೇಕಲ್ವಾ ಪ್ರೇರಣೆ ಆದ್ಮೇಲೆ ಓದಕ್ಕೆ ಪ್ರಾರಂಭ ಮಾಡ್ತಾನೆ ಅದಾದ್ಮೇಲೆ ಆ ಓದಿದ್ದು ತಲೆಯಲ್ಲಿ ಹಿಡಿಬೇಕಲ್ವಾ ಎರಡಕ್ಕೆ ಈ ಮಂತ್ರ ಕಾರಣ ಆಗುತ್ತೆ ಒಂದು ಓದಕ್ಕೆ ಪ್ರೇರಣಾಭೂತವಾದಂಥ ಶಕ್ತಿ ಆ ಮಂತ್ರ ಮಂತ್ರದಲ್ಲಿ ಅಧಿಷ್ಠಾನವಾದಂಥ ದೇವತೆ ವ್ಯಾಸರೂಪಿ ಪರಮಾತ್ಮ ನಮಗೆ ಅನುಗ್ರಹಿಸ್ತಾನೆ ಅಷ್ಟೇ ಅಲ್ಲ ಓದಿದ್ದು ನಮಗೆ ಆ ಬುದ್ಧಿ ಗ್ರಹಣವಾಗಬೇಕಲ್ವಾ ಆಶೆ ಗ್ರಹಣ ಶಕ್ತಿಯನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ ಇದು ಈ ಮಂತ್ರದಿಂದ ಇನ್ನು ಇದೇ ರೀತಿ ಸಂತಾನ ಭಾಗಿ ಇಲ್ಲದವರು ಇರ್ತಾರೆ ಅದು ಅವು ಎಲ್ಲದಕ್ಕೂ ಕೂಡ ಮಂತ್ರಗಳು ಮಾಂಗಲ್ಯ ಆಗಬೇಕು ನಮಗೆ ಮದುವೆ ಆಗಬೇಕು ಮದುವೆ ಆಗೋದು ದೊಡ್ಡ ಅಲ್ಲ ದೊಡ್ಡದು ಆಡಂಬರದಿಂದ ಮದುವೆ ಆಗ್ತೀವಿ ಅದಾದ ಮೇಲೆ ಎಷ್ಟು ದಿವಸಗಳ ಕಾಲ ಒಳ್ಳೆ ಬಾಂಧವ್ಯದಿಂದ ಜೀವನ ಮಾಡ್ತೀವಿ ಅನ್ಯೋನ್ಯತೆ ಎಷ್ಟು ದಿವಸ ಇರುತ್ತೆ ಅದಕ್ಕೂ ಮಂತ್ರಗಳಿದೆ ಚೆನ್ನಾಗಿ ಜೀವನ ಮಾಡಬೇಕು ಇದು ಇಬ್ಬರಿಗೂ ಕೂಡ ಕಂಪೆರಿಷನ್ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಯಾಕೆ ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾ ನಾರಾಯಣೋಸ್ತುಮಃ ತುಂಬ ಅದ್ಭುತವಾದಂಥ ಮಂತ್ರ ಇದನ್ನು ಹೇಳಿದಾಗ ಏನಾಗುತ್ತೆ ಅಂತ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾರಾಯಣ ರೂಪಿ ಪರಮಾತ್ಮನನ್ನು ಬಿಟ್ಟು ಲಕ್ಷ್ಮೀ ದೇವಿ ಇರಲ್ಲ ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣ ಕ್ಷಣವು ಕೂಡ ಇರೋದಿಲ್ಲ ತನ್ನ ಹೃದಯ ಬಲ ಭಾಗದ ಹೃದಯ ಕಮಲದಲ್ಲಿ ಭಗವಂತ ಲಕ್ಷ್ಮಿಯನ್ನ ಸ್ವತಃ ಪ್ರತಿಷ್ಠಾಪನೆ ಮಾಡುತ್ತಾನೆ ಮಾಡಿದ್ದಾನೆ ಅಷ್ಟು ಅಷ್ಟು ಅನ್ಯೋನ್ಯತೆ ಅವರಲ್ಲಿ ಆವಾಗ ಈ ಮಂತ್ರವನ್ನು ಈ ಮಂತ್ರ ಎಲ್ಲರೂ ಹೇಳ್ಬೋದು ಶ್ಲೋಕ ರೂಪದಲ್ಲಿರೋದು ಸಾಮಾನ್ಯವಾಗಿ ಎಲ್ಲರೂ ಪಠನೆ ಮಾಡ್ಬೋದು ಅಂತ ಅದೇ ನಾನು ಫಸ್ಟ್ ಹೇಳಿದ್ದು ಸುಮುಖು ಸುಂದರತರೋ ಸುನಾಸೋ ಸುಖ ಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾ ನಾರಾಯಣ ನಿನ್ನನ್ನು ನಾನು ನಮಸ್ಕರಿಸ್ತೇನೆ ಆರಾಧನೆ ಮಾಡುತ್ತಾ ಇದ್ದೇನೆ ಎಂತವರನ್ನ ಹೇಗೆ ನೀವು ಹಿಂಗೆ ಅನ್ಯೋನ್ಯವಾಗಿರ್ತೀರಿ ಅಂಥ ಅನ್ಯೋನ್ಯತೆ ನಮ್ಮ ಜೀವನದಲ್ಲಿಯೂ ಕೂಡ ಬರಲಿ ಇದನ್ನು ಕೂಡ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನು ಜಪಿಸ್ತಾರೆ ಪಠನೆ ಮಾಡುತ್ತಾರೆ ಅವರಿಗೂ ಕೂಡ ಭಗವಂತನ ವಿಶೇಷವಾದಂತಹ ಅನುಗ್ರಹ ದೃಷ್ಟಿ ಇದ್ದೇ ಇರುತ್ತೆ ಈ ಶ್ಲೋಕ ಬಂದು ದಾಂಪತ್ಯ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಬರಕ್ಕೋಸ್ಕರ ಮಾಡುವಂತ ಹೇಳುವಂತಹ ಶ್ಲೋಕಗಳು ತುಂಬಾ ಪ್ರಬಲವಾದಂತಹ ಶ್ಲೋಕಗಳು ಈ ಶ್ಲೋಕವನ್ನ ಎಷ್ಟು ಸಲ ಹೇಳಬೇಕಾಗುತ್ತೆ ಒಂದು ನೂರ ಎಂಟು ಬಾರಿ ಪ್ರತಿನಿತ್ಯ ನಿಮ್ಗೆ ಅದು ಬಾಯಿಪಾಠ ನಿಮಗೆ ಅದು ಕರಗತವಾಗಿದ್ರೆ ಅದು ನಿಮಗೆ ಹತ್ತು ನಿಮಿಷ ಸಾಕಾಗತ್ತೆ ಒಂದು ಜಪಮಾಲೆ ಇಟ್ಕೊಂಡು ಭಗವಂತನ ಸನ್ನಿಧಾನದಲ್ಲಿ ನಾವು ಹೇಳು ಮಾಡಿದಾಗ ಅದಕ್ಕೆ ಅನಂತ ನೋಡಿ ನೀವು ಅದರಲ್ಲಿ ಕೂಡ ವ್ಯತ್ಯಾಸ ಫಲದಲ್ಲಿ ವ್ಯತ್ಯಾಸಗಳಿರುತ್ತೆ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರಾಗ ಒಂದು ಹತ್ತು ಪರ್ಸೆಂಟೇಜ್ ಫಲ ಅಂತ ತಿಳ್ಕೊಳ್ಳಿ ನೀವು ಅದನ್ನೇ ಒಂದು ನದಿ ತೀರದಲ್ಲಿ ಹೋಗಿ ಮಾಡಿದಾಗ ಅದಕ್ಕೊಂದು ಇಪ್ಪತ್ತು ಪರ್ಸೆಂಟೇಜ್ ಫಲ ಯಾಕೆ ಈ ವ್ಯತ್ಯಾಸ ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಆಗ್ಬೇಕಾದ್ರೆ ಕೆಲವ್ಸತಿ ಮಡಿವಂತಿಕೆ ಇರುತ್ತೆ ಕೆಲವು ಕೆಲವೊಂದು ಮೈಲಿಗೆ ಆಚರಣೆ ಇರುತ್ತೆ ಪೂರ್ತಿ ನಮಗೆ ನೋಡಕ್ಕಾಗಲ್ಲ ನದಿ ಹರಿಯುವಂತ ನೀರು ಅದಕ್ಕೆ ಯಾವುದು ಕೂಡ ಮೈಲಿಗೆ ಬರುವುದಿಲ್ಲ ಗ್ರಹಣ ಕಾಲದಲ್ಲಿ ಕೂಡ ಗ್ರಹಣ ಕಾಲದಲ್ಲಿ ನದಿಗಳು ಅಶುಚಿಯಂತಿರುತ್ತವೆ ಇರುತ್ತವೆ ಆದರೆ ಕೂಡ ಅದು ಹರಿತಾ ಇದ್ದರೆ ಆ ಗ್ರಹಣ ಮುಡಿದ ತಕ್ಷಣ ಅದು ಶುದ್ಧಿ ಆಗಿಬಿಡುತ್ತೆ ಸಾಮಾನ್ಯ ಅಂತ ಹೇಳಿದ್ರೆ ಅದೇ ರೀತಿ ಅಮಾವಾಸೆ ಅಮಾವಾಸ್ಯದಲ್ಲಿ ನೀವು ಸಮುದ್ರ ತೀರಕ್ಕೆಲ್ಲ ಹೋಗಬಾರ್ದು ಅಂತ ಒಂದು ಮಾತಿದೆ ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಮೈಲಿಗೆ ಹೇಗೆ ಒಂದು ಹೆಣ್ಣಾದಳು ಋತುಮತಿ ಆಗ್ತಾಳೋ ಅದೇ ರೀತಿ ನದಿಗಳು ಕೂಡ ಋತುಮತಿ ಆಗ್ತವೆ ಯಾವಾಗ ಈ ಗ್ರಹಣ ಸಂದರ್ಭದಲ್ಲಿ ಕೆಲವು ರಾಶಿಗಳು ಕೆಲವು ತನ್ನ ಗ್ರಹದಿಂದ ಬೇರೆ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಕೂಡ ನದಿಗಳು ಕೂಡ ಋತುಮತಿಗಳಾಗ್ತವೆ ಆದ್ರಿಂದ ಆ ಸಂದರ್ಭದಲ್ಲಿ ಅಮಾವಾಸ್ಯೆ ಅಮಾವಾಸ್ಯೆಗೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ನದಿಗಳ ಸಮುದ್ರಗಳ ರಭಸ ತೀಕ್ಷ್ಣತೆ ತುಂಬಾ ವಿಕಾರವಾಗಿರುತ್ತವೆ ಆದ್ರಿಂದ ಅವಘಡಗಳು ಸಂಭವಿಸುವಂತಹ ಒಂದು ಕಾರಣಗಳಿರುತ್ತೆ ಆದ್ರಿಂದ ಹುಣ್ಣಿಮೆ ಅದೇ ರೀತಿ ಅಮಾವಾಸ್ಯೆ ಸಮುದ್ರ ತೀರದ ಹತ್ರ ಹೋಗಬಾರದು ಅಂತ ಇದು ಹಿಂದಿನ ಅವರು ತಿಳಿಸಿಕೊಟ್ಟಂತ ಒಂದು ಎನರ್ಜಿ ತುಂಬಾ ಅಲ್ಲಿ ಅದಿರುತ್ತವೆ ಅಂತ ಮತ್ತೆ ನಾಲ್ಕು ಬೀದಿಗಳು ಕೊಡುವಂಥ ಸಂಧಾರಿಗಳಲ್ಲಿ ನಾವು ಹೋಗಬಾರ್ದು ಅಮಾವಾಸ್ಯಗಳೆಲ್ಲ ಯಾಕೆಂದ್ರೆ ಅಂದರೆ ನೋಡಿ ನೀವು ಇದನ್ನು ಹೇಳ್ಬೋದು ಈ ಮಂತ್ರಗಳಲ್ಲಿ ವೇದ ಅಂತ ಹೇಳಿದೆ ಅದರಲ್ಲಿ ಕೆಲವು ಬರುವಂಥದ್ದು ಅದರಲ್ಲಿ ಹೆಚ್ಚಾಗಿ ಬರುವಂಥದ್ದು ವಶೀಕರಣ ಇಂಥದ್ದೆಲ್ಲ ಈ ಕಾಲದಲ್ಲಿ ಜನಗಳು ತುಂಬ ಒದ್ದಾಡ್ತಿರೋದು ಅದರಿಂದ ಯಾರು ಶ್ರೀಮಂತಿಕ ದೊಡ್ಡ ಶ್ರೀಮಂತಿಕೆ ಒಬ್ಬ ಬೆಳೀತಾ ಬರ್ತಾನೆ ಅವನನ್ನು ಕೆಳಗೆ ಬೀಳಿಸೋಕ್ಕೆ ನೋಡುವಂಥ ಜನಗಳು ಜಾಸ್ತಿ ಯಾಕೆ ನಮ್ಮ ಒಂದು ಕಲಿಯುಗ ಇನ್ನೊಂದು ಜನಗಳ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅವನು ಬೆಳಿಬ ನಾನು ಬೆಳೀತಾ ಇಲ್ವಾ ಅವನು ಬೆಳಿಬಾರ್ದು ಆ ಒಂದು ವಿಚಾರವನ್ನು ಬಿಡಬೇಕು ಅವನು ನಮ್ಮವನು ಅವನಿಂದ ನನ್ನಿಂದ ಅವನಿಗೆ ಎಷ್ಟಾಗುತ್ತೋ ಮಾಡೋಣ ಒಂದು ಆ ವಿನಯ ಭಾವನೆ ಇದ್ದಾಗ ಮಾತ್ರ ನಮ್ಮ ಜಗತ್ತು ಒಂದು ಸಮತೋಲನದಲ್ಲಿ ಬರಕ್ಕೆ ಸಾಧ್ಯ ಆವಾಗ ಆ ಮಂತ್ರಕ್ಕೂ ಶಕ್ತಿ ಇದೆಯಾ ನೀವು ಕೇಳ್ಬೋದು ಮಂತ್ ಅದು ಮಂತ್ರಗಳಲ್ವಾ ಶಕ್ತಿ ಖಂಡಿತ ಇದೆ ಅದಕ್ಕೇನು ಮಂತ್ರಗಳಲ್ಲಿ ವ್ಯತ್ಯಾಸಗಳಿದೆ ಸಾತ್ವಿಕ ರಾಜಸ ತಾಮಸ ಈ ಮಂತ್ರಗಳಿಗೆ ಕೂಡ ವ್ಯತ್ಯಾಸ ಇದೆ ಅದರಲ್ಲಿ ಕೂಡ ಒಂದೊಂದು ಮಂತ್ರಗಳು ಸಾತ್ವಿಕವಾದಂತಹ ಗುಣವನ್ನು ಹೊಂದಿದಂತಹ ಮಂತ್ರಗಳಿಗೆ ಶ್ರೀದೇವಿ ಅಭಿಮಾನಿಯಾಗಿರ್ತಾಳಂತೆ ಅದೇ ರೀತಿ ತ ರಾಜಸ ರಜೋಗುಣಕ್ಕೆ ಅಭಿಮಾನಿಯಾದ ಅಭಿಮಾನಿಯಾಗಿರುವ ಮಂತ್ರಗಳಿಗೆ ಭೂದೇವಿ ಭೂಮಾತೆ ಅಭಿಮಾನಿ ದೇವತೆ ಆಗಿರ್ತಾರೆ ತಮೋ ಗುಣಕ್ಕೆ ಅದನ್ನು ಹೇಳುವಂತಹ ಮಂತ್ರಗಳಿಗೆ ಅಭಿಮಾನಿ ದೇವತೆ ದುರ್ಗೆ ನೋಡಿ ಅದಕ್ಕೂ ಕೂಡ ಒಂದೊಂದು ಅಭಿಮಾನಿ ದೇವತೆಗಳಿದ್ದಾರೆ ಹಾಗಾದ್ರೆ ತಮಗುಣ ನಮ್ಮಲ್ಲಿ ಬರಬಾರದು ಅಂತ ಇದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಮೂರು ದೇವರನ್ನ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಲ್ಲ ಕಡೆಯಲ್ಲೂ ನಾವು ಜಯ ಗಳಿಸ್ಬೇಕಂತ ಹೇಳಿದ್ರೆ ದೇವರೇ ಬೇಕು ತೇನ ವಿನ ತೃಣಮಪಿನ ಚಲತಿ ಭಗವಂತನ ಅನುಗ್ರಹ ಇಲ್ವೋ ನಮ್ಗೆ ಏನು ಕೆಲಸ ಕಾರ್ಯಗಳು ಕೂಡ ನಾವು ಅನ್ಕೊಂಡ್ ನಡೀತಾ ಇರ್ತವೆ ಆದರೆ ನಾವು ಅನ್ಕೊಂಡಂಗೆ ನಡಿಬೇಕಾದ್ರೆ ಆ ಕೆಲಸದಲ್ಲಿ ದೇವರ ಅನುಗ್ರಹ ಇರಲೇಬೇಕು ಸೋಷಿಯಲ್ ಮೀಡಿಯಾ ಅಂದರೆ ಬರೀ ಲೈಕ್ಸ್ ವ್ಯೂಸ್ ಫಾಲೋವರ್ಸ್ ಕಾಮೆಂಟ್ಸ್ ಅಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಡಿಜಿಟಲ್ ಮಾರ್ಕೆಟ್ ಎಂಟರ್ಟೈನ್ ಮಾಡೋ ಇನ್ಫ್ಲುಯನ್ಸರ್ಸ್ಗೆ ಇನ್ಕಮ್ ಕೊಡೋ ದೊಡ್ಡ ವೇದಿಕೆ ದ ಇನ್ಫ್ಲೂಯೆನ್ಸ್ ಪ್ರೊ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಬ್ಲ್ಯೂ 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 ಡಾಟ್ ದ ಇನ್ಫ್ಲುಯೆನ್ಸ್ ಪ್ರೊ ಡಾಟ್ ಕಾಮ್ಗೆ ಲಾಗಿನ್ ಆಗಿ